ಇನ್ನು ಕಾರ್ಕಳ ಅಭ್ಯರ್ಥಿ ಸುನೀಲ್ ಕುಮಾರ್ ನಾಮಪತ್ರ ಸಲ್ಲಿಕೆ ಹಿನ್ನೆಲೆಯಲ್ಲಿ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಇವತ್ತು ಬೆಳಗ್ಗೆ 11:40ಕ್ಕೆ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಮಧ್ಯಾಹ್ನ 12:40ಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ ನಡೆಯುವ ಸಮಾವೇಶದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ನಂತರ ಮಧ್ಯಾಹ್ನ 3:00ಗೆ ಮತ್ತೆ ಉಡುಪಿಗೆ ಬಂದು ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ನಂತರ ಶ್ರೀ ಕೃಷ್ಣಮಠಕ್ಕೆ ಭೇಟಿ ನೀಡಿ ಪರ್ಯಾಯ ಪಲಿಮಾರು ಶ್ರೀಗಳು ಹಾಗೆಯೇ ಪೇಜಾವರ ಶ್ರೀಗಳ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಲಿದ್ದಾರೆ. ಇನ್ನು ಮಣಿಪಾಲದ ಖಾಸಗಿ ಹೋಟೆಲ್ನಲ್ಲಿ ಸಂಜೆ ನಡೆಯಲಿರುವಂಥ ಸಂವಾದದಲ್ಲಿ ಕೂಡ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಭಾಗಿಯಾಗಲಿದ್ದಾರೆ. ಇವತ್ತು ಕಾರ್ಕಳದ ಅಭ್ಯರ್ಥಿ ಸುನೀಲ್ ಕುಮಾರ್ ನಾಮಪತ್ರ ಸಲ್ಲಿಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅವರಿಗೆ ಸಾಥ್ ಕೊಡೋದಕ್ಕೆ ಬೆಂಬಲವೇ ಅಂತ ವ್ಯಕ್ತಪಡಿಸೋದಕ್ಕೆ ಬೃಹತ್ ಸಮಾವೇಶದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ರಾಜನಾಥ್ ಸಿಂಗ್. ಅದರ ಜೊತೆಗೆ ಆ ಸಂದರ್ಭದಲ್ಲಿ ಕೂಡ ಹಾಜರಾಗಿರ್ತಾರೆ. ಉಡುಪಿಯಲ್ಲಿ ಕೇಂದ್ರ ಗೃಹ ಸಚಿವರ ಪ್ರವಾಸ ಇವತ್ತು ಇದೆ. 11:30ರಷ್ಟೊತ್ತಿಗೆ ಅವರು ಆ ಒಂದು ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಹಾಜರಾಗಿರ್ತಾರೆ. 12:40ರಲ್ಲಿ ಆ ಒಂದು ಸಂದರ್ಭದಲ್ಲಿ ಇರ್ತಾರೆ. ಇನ್ನು 3:00ಗೆ ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಶ್ರೀಗಳನ್ನು ಭೇಟಿ ಮಾಡೋರಿದ್ದಾರೆ. 4:00ವರೆಗೂ ಕೂಡ ಉಡುಪಿಯ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ ಮತ್ತು ಸಂಜೆ ಸಂವಾದದಲ್ಲಿ ಕೂಡ ಪಾಲ್ಗೊಳ್ತಾರೆ. ಸೊ ಇದು ರಾಜನಾಥ್ ಸಿಂಗ್ ಅವರ ಟೂರ್ ಪ್ಲ್ಯಾನ್. ಸೊ ಒಂದು ಕಡೆ ರಾಜ್ಯದ ರಾಜಕಾರಣ ರಂಗೇರ್ತಾ ಇದೆ, ಚುನಾವಣಾ ರಾಜಕಾರಣ, ಮತ್ತೊಂದು ಕಡೆ ಹಾಗೆಯೇ ಏನು ನಾಯಕರ ಪ್ರಚಾರದ ಭರಾಟೆ ಕೂಡ ಜೋರಾಗ್ತಾ ಇದೆ. ರಾಜನಾಥ್ ಸಿಂಗ್ ಬಂದಿರೋದ್ರಿಂದ ಬಿಜೆಪಿಗರಲ್ಲಿ ಸಾಕಷ್ಟು ಸಂಚಲನ ಸಂತೋಷ ಮೂಡಿಸಿರುವಂಥದ್ದು. ಸೊ ಹಾಗಾಗಿ ಈ ಒಂದು ನಾಯಕರು ಯಾವ ರೀತಿಯ ಭಾಷಣಗಳನ್ನು ಪುಂಖಾನುಪುಂಖವಾಗಿ ಆಡ್ತಾರೆ, ಅದರ ಜೊತೆಗೆ ಯಾವ ರೀತಿ ಸರ್ಕಾರಕ್ಕೆ ಟಾಂಗ್ ಕೊಡ್ತಾರೆ, ಜೊತೆಗೆ ತಮ್ಮ ಅಭ್ಯರ್ಥಿ ಪರ ಯಾವ ರೀತಿ ಜನರಲ್ಲಿ ಮತ ಯಾಚನೆಯನ್ನು ಮಾಡ್ತಾರೆ ಅನ್ನೋದು ಕುತೂಹಲ ಕೆರಳಿಸಿದೆ. ಎಸ್, ಹಾಗಾದರೆ ಮಂಗಳೂರು ಅದೇ ದಕ್ಷಿಣ ಕನ್ನಡದಲ್ಲಿ ಯಾರ್ಯಾರು ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ? ಸೊ ಇವತ್ತೆಲ್ಲ ಕೂಡ ಕೊನೆಯ ದಿನ, ನಾಳೆ ಕೊನೆಯ ದಿನ ಆಗಿರೋದ್ರಿಂದ ಇವತ್ತು ಘಟಾನುಘಟಿ ನಾಯಕರು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮಂಗಳೂರಿನ ಪ್ರತಿನಿಧಿ ಪ್ರಜ್ವಲ್ ಅಮೀನ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಜ್ವಲ್, ನಾಮಪತ್ರ ಸಲ್ಲಿಕೆಗೆ ಇನ್ನೆರಡು ದಿನ ಅವಕಾಶ ಇದೆ ಇವತ್ತನ್ನು ಸೇರಿದ್ರೆ. ಸೊ ಮಂಗಳೂರು ಅಂದರೆ ದಕ್ಷಿಣ ಕನ್ನಡ ಕೂಡ ಸಾಕಷ್ಟು ಫೈಟನ್ನು ನಿರೀಕ್ಷಿಸಲಾಗಿದೆ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ. ಸೊ ಯಾರ್ಯಾರೆಲ್ಲ ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ ಘಟಾನುಘಟಿಗಳು ಅಂತ ಎಲೆಕ್ಷನ್ ಅಖಾಡದಲ್ಲಿ? ಹೌದು ಗುರುಪ್ರಸಾದ್, ಈಗಾಗಲೇ ರಾಜ್ಯದ ಈ ಬಾರಿಯ ಚುನಾವಣೆ ಹಲವಷ್ಟು ಒಂದು ನಿರೀಕ್ಷೆಯನ್ನು ಹುಟ್ಟಿಸಿರುವಂಥದ್ದು. ಅದು ಕೂಡ ರಾಷ್ಟ್ರೀಯ ಪಕ್ಷಗಳು ಮತ್ತು ಆಗಿರುವಂಥ BJP ಮತ್ತು ಕಾಂಗ್ರೆಸ್ ಮತ್ತು ಅದೇ ರೀತಿಯಾಗಿ ರಾಜ್ಯ ಪಕ್ಷವಾಗಿರುವಂಥ JDSನಲ್ಲೂ ಕೂಡ ಅತ್ಯಂತ ನಿರೀಕ್ಷೆ ಹುಟ್ಟಿಸಿರುವ ಪ್ರದೇಶ ಅಂದರೆ ಅದು ಕೂಡ ಕರಾವಳಿ ಪ್ರದೇಶ. ಅದರಲ್ಲೂ ಪ್ರಮುಖವಾಗಿ ಮಂಗಳೂರನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವ ಎಲ್ಲ ಪಕ್ಷಗಳು ಕೂಡ ಎಲ್ಲ ಅಭ್ಯರ್ಥಿಗಳ ಪಟ್ಟಿಯನ್ನು ಫೈನಲ್ ಮಾಡಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ BJP ಮತ್ತು ಕಾಂಗ್ರೆಸ್ನಲ್ಲಿ ಘಟಾನುಘಟಿಗಳನ್ನು ಕೂಡ ಈ ಬಾರಿ ಕಣಕ್ಕೆ ಇಳಿಸಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಇನ್ನು ನಾಮಪತ್ರ ಸಲ್ಲಿಕೆ ಮಾಡಲಿರುವಂಥ ಪ್ರಮುಖ ಕ್ಷೇತ್ರ ಅಂದರೆ ಅದು ಕೂಡ ಉಳ್ಳಾಲ ವಿಧಾನಸಭಾ ಕ್ಷೇತ್ರದ UT ಖಾದರ್, ಆರೋಗ್ಯ ಸಚಿವರಾಗಿದ್ದಂಥ ಅವರು ಕೂಡ ಇವತ್ತು ಮಂಗಳೂರಿನಲ್ಲಿ ಕೂಡ ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ. ಅದೇ ರೀತಿಯಲ್ಲಿ ಬೆಳ್ತಂಗಡಿಯ ಯುವ ನಾಯಕ, ಅದೇ ರೀತಿ BJPಯಲ್ಲಿ ಗುರುತಿಸಲ್ಪಟ್ಟಿರುವಂಥ ಅಭ್ಯರ್ಥಿಯಾಗಿರುವಂಥ ಯುವ ನಾಯಕ ಹರೀಶ್ ಪುಂಜಾ ಕೂಡ ಇಂದು ನಾಮಪತ್ರವನ್ನು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ. ಅದರಲ್ಲೂ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ JR ಲೋಬೊ, ಅದೇ ರೀತಿ BJPಯ ಅಭ್ಯರ್ಥಿಯಾಗಿರುವಂಥ ವೇದವ್ಯಾಸ್ ಕಾಮತ್, ಅದೇ ರೀತಿ ಈಗ ಮಂಗಳೂರಿನ ಪ್ರಮುಖ ಘಟಾನುಘಟಿ ನಾಯಕರುಗಳು ಕೂಡ ಹಿಂದೆ ಎಲ್ಲ ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ. ಅದರಲ್ಲೂ ಕೂಡ ಇಂದು ಬೆಳಿಗ್ಗೆಯಿಂದ 9:00 ಮೆರವಣಿಗೆ ಮೂಲಕ ಬಂದು ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ. ಮತ್ತು ಬೆಳ್ತಂಗಡಿಯಲ್ಲೂ ಕೂಡ ಬೃಹತ್ ಒಂದು ಕಾಲ್ನಡಿಗ ಜಾಥಾ ನಡೆಸಿ BJPಯ ಯುವ ನಾಯಕನಾಗಿರುವಂಥ ಹರೀಶ್ ಪುಂಜಾ ಕೂಡ ಇಂದು ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ ಗುರುಪ್ರಸಾದ್. ಓಕೆ, ಇನ್ನು ನಾಮಪತ್ರ ಸಲ್ಲಿಕೆಗೂ ಕೂಡ ಸಾಕ್ಷಿ ಆಗ್ತಾ ಇದ್ದಾರೆ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್. ಒಟ್ಟಾರೆ BJPಗರಲ್ಲೂ ಕೂಡ ಒಂದು ರೀತಿಯ ಸಂತೋಷ ಮನೆ ಮಾಡಿದೆ, ಯಾಕೆಂದರೆ ಈ ಬಾರಿ ನಾವೇ ಗೆಲ್ತೀವಿ ಮಂಗಳೂರು ಭಾಗದಲ್ಲಿ, ದಕ್ಷಿಣ ಕನ್ನಡ ಭಾಗದಲ್ಲಿ ಅನ್ನೋಂಥ ಆತ್ಮವಿಶ್ವಾಸ ಅವರ ಜೊತೆಗಿದೆ. ಅದರ ಜೊತೆಗೆ ಇತರೆ ಪಕ್ಷಗಳು ಕೂಡ ಟಾಂಗ್ರಿ ಕೊಡುವ ರೀತಿಯಲ್ಲಿ ಅವರು ಕೂಡ ಸಜ್ಜಾಗಿದ್ದಾರೆ. ಸೊ ಒಟ್ಟಾರೆ ಮಂಗಳೂರು ದಕ್ಷಿಣ ಕನ್ನಡದ ಈ ಒಂದು ಅಖಾಡವನ್ನು ಗಮನಿಸ್ಕೊಂಡ್ರೆ ಸೊ ಯಾವ ರೀತಿ ಪರಿವರ್ತನೆ ಅಲ್ಲಿ ಇದೆ, ಯಾಕೆಂದರೆ ಸಾಕಷ್ಟು ಯಾತ್ರೆಗಳು ಜಾತ್ರೆಗಳು ಕೂಡ ನಡೆದವು. ಮಂಗಳೂರು ಭಾಗ ಅಂತಂದರೆ ಒಂದು ಕೇಂದ್ರ ಬಿಂದು BJPಗೆ, ಸೊ ಯಾವ ರೀತಿ ನಿರೀಕ್ಷೆ ಇದೆ ಅಂತ ಇವತ್ತು?
ಹೌದು ಗುರುಪ್ರಸಾದ್, ಈ ಹಿಂದೆ ಮಂಗಳೂರು ಚಲೋ ಅಂತ ಅಭಿಯಾನವನ್ನು ಆರಂಭಿಸಿದ ನಂತರ ಬಿಜೆಪಿ ಮತ್ತು ಪರಿವರ್ತನೆ ರ್ಯಾಲಿಯನ್ನು ಕೂಡ ಕರಾವಳಿ ಭಾಗದಲ್ಲಿ ಆರಂಭಿಸಿತು. ಅದರಲ್ಲೂ ಪ್ರಮುಖವಾಗಿ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಪ್ರಮುಖವಾಗಿ ಟಾರ್ಗೆಟ್ ಅನ್ನು ಪಡೆದುಕೊಂಡಿರುವಂತಹ ಬಿಜೆಪಿ ಇಲ್ಲಿಯ ಒಂದು ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿ ಸಷ್ಟಾಯಗತ ಈ ಒಂದು ಕ್ಷೇತ್ರದಲ್ಲಿ ಅಧಿಕಾರಕ್ಕೆ ಬರುವ ಹಿನ್ನೆಲೆಯಲ್ಲಿ ಘಟಾನುಘಟಿಗಳು, ಅದರಲ್ಲೂ ಪ್ರಮುಖವಾಗಿ ರಾಷ್ಟ್ರೀಯ ಪ್ರಮುಖ ಸ್ಟಾರ್ ಪ್ರಚಾರಕರ ಕೂಡ ದಂಡು ಈಗಾಗಲೇ ಕರಾವಳಿಗೆ ಆಗಮಿಸುತ್ತಿರುವಂಥದ್ದು, ಅದರಲ್ಲೂ ಪ್ರಮುಖವಾಗಿ ಇಂದು ಕೇಂದ್ರ ಗೃಹ ಸಚಿವರಾಗಿರುವಂಥ ರಾಜನಾಥ್ ಸಿಂಗ್ ಕೂಡ ಕರಾವಳಿಗೆ ಭೇಟಿ ನೀಡಲಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಬೆಳ್ತಂಗಡಿಯ ವಿಧಾನಸಭಾ ಕ್ಷೇತ್ರದ ಹರೀಶ್ ಪುಂಜ ಅವರ ಒಂದು ನಾಮಪತ್ರ ಸಲ್ಲಿಕೆಗೂ ಕೂಡ ರಾಜನಾಥ್ ಸಿಂಗ್ ಅವರು ಸಾಕ್ಷಿಯಾಗಲಿದ್ದಾರೆ. ಅದರಲ್ಲಿ ಮಧ್ಯಾಹ್ನದ ವೇಳೆಗೆ ಬೆಳ್ತಂಗಡಿಯ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಯಕರ್ತರ ಸಮಾವೇಶದಲ್ಲಿ ಕೂಡ ರಾಜನಾಥ್ ಸಿಂಗ್ ಒಂದು ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ ಮತ್ತು ಅಲ್ಲಿಯೂ ಕೂಡ ಪ್ರಮುಖ ಭಾಷಣಗಾರರಾಗಿ ಆ ಒಂದು ಸಭೆಯಲ್ಲಿ ಮುಖ್ಯ ಅತಿಥಿಯಾಗಿ ಕೂಡ ಭಾಗವಹಿಸಲಿದ್ದಾರೆ. ತದನಂತರ ಉಡುಪಿಯ ಒಂದು ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಪ್ರಮುಖ ಅಭ್ಯರ್ಥಿ, ಅದರಲ್ಲೂ ಕೂಡ ಈ ಹಲವು ಬಾರಿ ವಿಜಯ ಪತಾಕೆಯನ್ನು ಆರಿಸಿರುವಂತಹ ಕಾರ್ಕಳದ ಸುನೀಲ್ ಕುಮಾರ್ ಅವರ ನಾಮಪತ್ರ ಸಲ್ಲಿಕೆಯಲ್ಲಿ ಕೂಡ ಅವರು ಭಾಗವಹಿಸಲಿದ್ದಾರೆ ಮತ್ತು ಅಲ್ಲಿಯ ಸಮಾವೇಶದಲ್ಲಿ ಭಾಗವಹಿಸಿದ್ದಾರೆ ಮತ್ತು ಬಿಜೆಪಿಯ ಒಂದು ಕಚೇರಿಯಲ್ಲಿ ಕೂಡ ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ. ರಾತ್ರಿಯ ವೇಳೆ ಒಂದು ಕಾರ್ಯಕರ್ತರ ಸಂವಾದ, ಯಾವ ರೀತಿಯಾಗಿ ಕರಾವಳಿಯಲ್ಲಿ ಯಾವ ರೀತಿಯಾಗಿ ತಂಡವನ್ನು ಕಟ್ಟಬೇಕು ಮತ್ತು ಬಿಜೆಪಿಯನ್ನು ಒಂದು ಈ ಬಾರಿ ಗೆಲುವು ಸಾಧಿಸಲು ಯಾವ ರೀತಿಯೆಲ್ಲ ಪ್ರಯತ್ನವನ್ನು ಪ್ರಮುಖ ನಾಯಕರುಗಳು ಮಾಡಬೇಕು, ಎಲ್ಲ ಸಂವಾದಗಳು ಕೂಡ ಆ ಒಂದು ಖಾಸಗಿ ಹೋಟೆಲ್ನಲ್ಲಿ ನಡೀತದೆ ಮತ್ತು ಎಲ್ಲ ಕಾರ್ಯಕರ್ತರು ಕೂಡ ಆ ಒಂದು ಸಭೆಯಲ್ಲಿ ಕೂಡ ಭಾಗವಹಿಸ್ತಾರೆ ಮತ್ತು ಈ ಒಂದು ಬಾರಿ ಇಲ್ಲಿಗೆ ಮತ್ತು ಮುಂದಿನ ತಿಂಗಳು, ಅದರಲ್ಲೂ ಪ್ರಮುಖವಾಗಿ ಮೇ ತಿಂಗಳಲ್ಲಿ ಕರಾವಳಿ ಭಾಗಕ್ಕೆ ಆಗಮಿಸುತ್ತಿರುವ ಮೋದಿಯ ಒಂದು ಬರುವಿಕೆಯೂ ಕೂಡ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಈ ಒಂದು ರಾಜನಾಥ್ ಸಿಂಗ್ ಅವರ ಸಭೆ ಮತ್ತು ಪ್ರಮುಖವಾಗಿರುತ್ತದೆ ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ಪ್ರಜ್ವಲ್ ತಮ್ಮೆಲ್ಲ ಮಾಹಿತಿಗೆ. ಎಸ್, ಉಡುಪಿಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ, ಕೆಲವೇ ನಿಮಿಷಗಳಲ್ಲಿ ರಾಜನಾಥ್ ಸಿಂಗ್ ಕೇಂದ್ರ ಗೃಹ ಸಚಿವರು ಆಗಮಿಸ್ತಾರೆ. ಅದರ ಜೊತೆಗೆ ಕಾರ್ಕಳದಲ್ಲಿ ಅವರು ತಮ್ಮ ಅಭ್ಯರ್ಥಿ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ, ಆ ಸಂದರ್ಭದಲ್ಲಿ ಹಾಜರಾಗಿರ್ತಾರೆ. ಇವತ್ತು ಅನೇಕ ಟೈಮ್ ಟೇಬಲ್ಗಳು ಕೂಡ ಇದೆ. ಸೊ ಇದನ್ನು ಮುಗಿಸಿ ನಂತರ ಅವರು ದೆಹಲಿ ಕಡೆ ವಾಪಸ್ ಆಗ್ತಾರೆ. ಇನ್ನು ಬರುವಂತಹ 1ನೇ ತಾರೀಕು, ಮೇ 1ನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ ಉಡುಪಿಗೆ ಬರ್ತಾ ಇದ್ದಾರೆ. ಇದು ರಾಜ್ಯದಲ್ಲಿ ಸಾಕಷ್ಟು ಸಂಚಲನವನ್ನು ಮೂಡಿಸಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಉಡುಪಿ ಪ್ರತಿನಿಧಿ ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಉಡುಪಿಯಲ್ಲಿ ಕೇಂದ್ರ ಗೃಹ ಸಚಿವರ ಪ್ರವಾಸ ಇವತ್ತು ನಡೆದರೆ, ಹಾಗೆಯೇ ಮುಂಬರುವಂತಹ ದಿನಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಬರ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ಸೊ ಯಾವ ರೀತಿ ಉಡುಪಿಯಲ್ಲಿ ಸಜ್ಜಾಗಿದೆ ಅನ್ನುವಂಥದ್ದು, ಅದರ ಜೊತೆಗೆ ಬಿಜೆಪಿಯ ಭಾಗ ಅಂತಲೇ ಕರೆಸ್ಕೊಳ್ಳುವಂತಹ ಕರಾವಳಿ ನಾಡಿನಲ್ಲಿ ಸೊ ಕೇಂದ್ರದ ನಾಯಕರ ಏನು ಈ ಒಂದು ಒಡ್ಡೋಲಗ ಹೆಚ್ಚಾಗುತ್ತಾ ಇದೆ, ಸೊ ಯಾವ ರೀತಿ ನಿರೀಕ್ಷೆ ಇದೆ ಅಂತ ಅಂದ್ರೆ, ಈ ಒಂದು ಚುನಾವಣೆ ಏನಿದೆ ಇದರಲ್ಲಿ ಬಿಜೆಪಿ ಈ ಬಾರಿ ಮತ್ತೆ ಅಧಿಕಾರಕ್ಕೆ ಬರಲೇಬೇಕು ಅನ್ನೋದು ಹಣ ಕೊಟ್ಟಂತಿದೆ. ಈ ಕಾರಣಕ್ಕೆ ಬೇಕಾಗಿ ಕಳೆದ ಬಾರಿ ಅಂದ್ರೆ ಪ್ರತಿ ಸಾರಿಯೂ ಕೂಡ ಬಿಜೆಪಿ ಪಕ್ಷಕ್ಕೆ ಕರಾವಳಿಯಿಂದ ಬಹಳ ದೊಡ್ಡ ಕೊಡುಗೆ ಸಿಗ್ತಾ ಇತ್ತು. ಅಂದ್ರೆ ಕರಾವಳಿ ಅನ್ನೋದು ಬಿಜೆಪಿ ಭದ್ರಕೋಟೆ ಅಂತ ಅನಿಸ್ಕೊಂಡಿತ್ತು. ಆ ಬಳಿಕ ಏನಾಯ್ತು, ಆಂತರಿಕ ಕಚ್ಚಾಟಗಳಾಗಿರ್ಬೋದು, ಕೆಲವು ಶಾಸಕರು ಸಚಿವರು ಮಾಡಿಕೊಂಡಂತಹ ಸ್ವಯಂಕೃತ ಅಪರಾಧ ಇರ್ಬೋದು, ಈ ಕಾರಣದಿಂದ ಕಳೆದ ಬಾರಿ ಚುನಾವಣೆಯಲ್ಲಿ ಬಿಜೆಪಿ ಕರಾವಳಿಯಲ್ಲಿ ಸಂಪೂರ್ಣವಾಗಿ ನೆಲ ಕಚ್ಚಿದ್ದು ಕೇವಲ 2-3 ಸ್ಥಾನಗಳನ್ನು ಗೆಲ್ಲುವುದಕ್ಕೆ ಮಾತ್ರ ಸಾಧ್ಯ ಆಗಿತ್ತು. ಉಡುಪಿ ಜಿಲ್ಲೆಯಲ್ಲಿ ಏನು 5 ವಿಧಾನಸಭಾ ಕ್ಷೇತ್ರಗಳಿವೆ, ಅದರಲ್ಲಿ ಒಂದನ್ನು ಮಾತ್ರ ಬಿಜೆಪಿ ಗೆಲ್ಲುವುದಕ್ಕೆ ಸಾಧ್ಯ ಆಗಿತ್ತು. ಅದಕ್ಕೆ ಬೇಕಾಗಿ ಈ ಬಾರಿ ಕೇಂದ್ರ ಸರ್ಕಾರ ಬಿಜೆಪಿ ಅಧಿಕಾರದಲ್ಲಿ ಇರೋದ್ರಿಂದ ಬಹಳಷ್ಟು ಕರ್ನಾಟಕದ ಒಂದು ಕರಾವಳಿ ಭಾಗ ಗಮನ ಕೊಡುವ ನಿಟ್ಟಿನಲ್ಲಿ ಅದು ಈ ವಿಧಾನಸಭಾ ಚುನಾವಣೆಯನ್ನ ಕರಾವಳಿಯಲ್ಲಿ ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೇಂದ್ರದ ನಾಯಕರು ಇಲ್ಲಿಗೆ ಆಗಮಿಸ್ತಾನೆ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಮೋದಿ ಆಗ್ಲಿ ಅಥವಾ ಇನ್ನಿತರ ಬಿಜೆಪಿ ನಾಯಕರು ಇಲ್ಲಿ ಬರುವಂತ ನಿರೀಕ್ಷೆ ಇದೆ. ಇವತ್ತು ರಾಜನಾಥ್ ಸಿಂಗ್ ಏನ್ ಬರ್ತಾ ಇದ್ದಾರೆ, ಅವರು 3 ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾರೆ. ಈಗ ಬೆಳಗಿನ 11:40 ಕಾರ್ಯಕ್ರಮಕ್ಕೆ ಆಗಮಿಸಿ ಸುನೀಲ್ ಕುಮಾರ್ ಅವರ ನಾಮಪತ್ರ ಸಲ್ಲಿಕೆಯಲ್ಲಿ ಪಾಲ್ಗೊಂಡ ಬಳಿಕ ಅವರು ಬೆಳ್ತಂಗಡಿ ತೆರಳುತ್ತಾರೆ. ಅಲ್ಲಿಂದ ಮತ್ತೆ ಕೃಷ್ಣಮಠಕ್ಕೆ ಬಂದು ಶ್ರೀಕೃಷ್ಣ ದರ್ಶನ ಮಾಡಿ ಬರೆಯ ಸ್ವಾಮಿಗಳ ಆಶೀರ್ವಾದವನ್ನು ಪಡೆದ ಬಳಿಕ ಮಣಿಪಾಲದ ಖಾಸಗಿ ಹೋಟೆಲ್ನಲ್ಲಿ ಒಂದು ಸಂವಾದ ಕಾರ್ಯಕ್ರಮ ನಡೆಯುತ್ತೆ. ಇವತ್ತು ಇಷ್ಟು ಕಾರ್ಯಕ್ರಮಗಳು ರಾಜನಾಥ್ ಸಿಂಗ್ ಭಾಗವಹಿಸುವ ಮೂಲಕ ಮುಂದಿನ ದಿನಗಳ ಚುನಾವಣೆಯಲ್ಲಿ ಬಿಜೆಪಿ ಕಾರ್ಯಕರ್ತರಿಗೆ ಒಂದು ಹೊಸ ಹುಮ್ಮಸ್ಸನ್ನು ತರುವ ಪ್ರಯತ್ನವನ್ನು ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ ಅಂತ ಅನಿಸ್ಕೊಳ್ಬಹುದು. ಓಕೆ, ಇದರ ಜೊತೆಗೆ ಬೇರೆ ಪಕ್ಷದ ನಾಯಕರು ಕೂಡ ಸಾಕಷ್ಟು ಹಣಿಯುವಂಥ ತಂತ್ರವನ್ನು ಮಾಡ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಭಾಗದಲ್ಲಿ ಆಗ್ಬೋದು, ಉಡುಪಿ ಆಗ್ಬೋದು, ಆ ಒಂದು ಕರಾವಳಿ ಬೆಲ್ಟ್ ಏನಿದೆ ಆ ಭಾಗದಲ್ಲಿಯೂ ಕೂಡ ಬಿಜೆಪಿಯನ್ನು ಸೋಲಿಸುವುದಕ್ಕೆ ಅಥವಾ ಅದಕ್ಕೆ ಫೈಟ್ ಕೊಡೋದಕ್ಕೆ ರಣತಂತ್ರವನ್ನು ಕೂಡ ರೂಪಿಸಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಇತರೆ ಪಕ್ಷಗಳು ಯಾವ ರೀತಿ ಕಾರ್ಯೋನ್ಮುಖವಾಗಿದೆ ಅನ್ನೋದು ನಾಗರಾಜ್. ಇಲ್ಲಿ ನಿನ್ನೆ ತಾನೇ ಕಾಂಗ್ರೆಸ್ ಇದ್ದು ಒಂದು ಸಮಾವೇಶ ನಡೆದಿತ್ತು. ಬಹುಶಃ ಬ್ರಹ್ಮಾವರ ಮತ್ತು ಉಡುಪಿ ವಲಯ ಈ ಎರಡಕ್ಕೂ ಸೇರಿದಂತೆ ಬ್ರಹ್ಮಾವರದಿಂದ ಅದೆಷ್ಟೋ ಕಾರ್ಯಕರ್ತರು ನಿನ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು. ಪ್ರಮೋದ್ ಮಧುರಾಜವರು ಮತ್ತು ವಿನಯ್ ಕುಮಾರ್ ಸೊರಕೆ ಅವರು ಪರಸ್ಪರ ಸೇರಿಕೊಂಡು ಇವತ್ತಿನ ಈ ಒಂದು ಸಮಾವೇಶವನ್ನು ಆಯೋಜನೆ ಮಾಡಿದ್ದು.
ಬಹುಶಃ ಕಾಂಗ್ರೆಸ್ ನಲ್ಲೂ ಕೂಡ ಯುವ ಪಡೆ ಭದ್ರವಾಗಿದೆ, ಇನ್ನಷ್ಟು ಗಟ್ಟಿ ಮಾಡೋದಕ್ಕೆ ಸಾಧ್ಯ ಆಗಿದೆ ಅಂತ ಅವ್ರು ನಿನ್ನೆ ಸಮಾವೇಶದಲ್ಲಿ ಆವಿಷ್ಕರಿಸಿದ್ದಾರೆ. ಆದ್ರೆ ಮುಂದಿನ ದಿನಗಳಲ್ಲಿ ಇವತ್ತು ಉಡುಪಿ ವಿಧಾನಸಭಾ ಕ್ಷೇತ್ರಕ್ಕೆ ಜಿದ್ದಾಜಿದ್ದಿನ ಹೋರಾಟ ನಡೆಯೋದ್ರಿಂದ ರಘುಪತಿ ಭಟ್ ಮತ್ತೆ ಪ್ರಮೋದ್ ಮತ್ತೊರಾಜ್ ಈ ಎರಡು ಘಟನಾಘಟಿ ನಾಯಕರು ಇಬ್ಬರು ಕೂಡ ಯುವ ಪ್ರತಿಭಾನ್ವಿತ ನಾಯಕರಾಗಿದ್ದಾರೆ. ಆದ್ರಿಂದ ಈ ಬಾರಿ ರಘುಪತಿ ಭಟ್ ಸ್ಪರ್ಧೆ ಮಾಡ್ತಾ ಇರೋದ್ರಿಂದ ಬಿಜೆಪಿ ಮತ್ತು ಕಾಂಗ್ರೆಸ್ ಇದೆರಡರ ನಡುವೆ ಕೂಡ ಒಂದು ಬಹಳಷ್ಟು ದೊಡ್ಡ ಪೈಪೋಟಿ ನಡೆಯುವ ಸಾಧ್ಯತೆ ಇದೆ. ಆದ್ರೆ ಗೆಲುವಿನ ಲೆಕ್ಕಾಚಾರ ಮಾತ್ರ ಬಹಳಷ್ಟು ಕಠಿಣವಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಬಹುದು ಅಂತ ಕಾಣ್ತಾ ಇದೆ. ಓಕೆ, ಥ್ಯಾಂಕ್ ಯು ನಾಗರಾಜ್ ತಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆ ಇವತ್ತು ಉಡುಪಿ ಕೇಸರಿಮಯ ಆಗುತ್ತೆ, ಯಾಕೆಂತಂದ್ರೆ ಉಡುಪಿಯಲ್ಲಿ ಕೇಂದ್ರ ಗೃಹ ಸಚಿವರ ಪ್ರವಾಸ, ಅದರ ಜೊತೆಗೆ ಮೇ 1ನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ ಮೊಟ್ಟ ಮೊದಲ ಬಾರಿಗೆ ಉಡುಪಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಚುನಾವಣಾ ಪ್ರಚಾರ, ಅದರ ಜೊತೆಗೆ ತಮ್ಮ ಅಭ್ಯರ್ಥಿಗಳ ಉಮೇದುವಾರಿಕೆಯನ್ನು ಸಲ್ಲಿಸ್ತಾ ಇರುವಂಥ ಸಂದರ್ಭದಲ್ಲಿ ಅವರು ಹಾಜರಾಗಲಿದ್ದಾರೆ. ಇವತ್ತು 11:40ಕ್ಕೆ ರಾಜ್ಯಕ್ಕೆ ಕಾರ್ಕಳ ಅಭ್ಯರ್ಥಿ ಸುನೀಲ್ ಕುಮಾರ್ ನಾಮಪತ್ರ ಸಲ್ಲಿಕೆ ಹಿನ್ನೆಲೆಯಲ್ಲಿ ಅವರ ಜೊತೆ ಸಾಥ್ ಕೊಡೋದಕ್ಕೆ ಬರ್ತಾ ಇದ್ದಾರೆ. 12:40ಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳತಂಗಡಿಯಲ್ಲಿ ನಡೆಯುವಂಥ ಸಮಾವೇಶದಲ್ಲಿ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಪಾಲ್ಗೊಳ್ತಾರೆ. ನಂತರ ಮಧ್ಯಾಹ್ನ 3 ಗಂಟೆ ಹೊತ್ತಿಗೆ ಉಡುಪಿಗೆ ಆಗಮಿಸಿ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಅವರು ಒಂದು ಪ್ರೆಸ್ ಮೀಟನ್ನು ನಡೆಸ್ತಾರೆ. ನಂತರ ಕೃಷ್ಣ ಮಠಕ್ಕೆ ಭೇಟಿಯನ್ನು ಕೊಟ್ಟು ಪರ್ಯಾಯ ಪಾಲಿಮಾರು ಶ್ರೀಗಳು ಮತ್ತು ಪೇಜಾವರ ಶ್ರೀಗಳನ್ನು ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಲಿದ್ದಾರೆ. ಹಾಗೆಯೇ ಮಣಿಪಾಲದ ಖಾಸಗಿ ಹೋಟೆಲ್ನಲ್ಲಿ ನಡೀತಾ ಇರುವಂಥ ಸಂವಾದದಲ್ಲಿ ಭಾಗಿಯಾಗುತ್ತಾರೆ.